ಶಂಕರರ ಆರಾಧ್ಯ ದೇವ ಮಹಾಸರಸ್ವತ ಶೃಂಗೇರಿಯ ಶಾರದಾ ಪೀಠವನ್ನು ಸ್ಥಾಪಿಸಿದವರು ಆದಿಶಂಕರರೇ. ಇಂದಿಗೂ ಮಕ್ಕಳಿಗೆ ಶೃಂಗೇರಿಯಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸುವುದು ಮಂಗಳಕರವೆಂಬ ಪ್ರತೀತಿ ಇದೆ, ರೂಢಿಯಿದೆ. ಶಂಕರರು ಶೃಂಗೇರಿಗೆ ಬಂದಾಗ ದಟ್ಟ ಅರಣ್ಯದ ನಡುವೆ ಪ್ರಾಕೃತಿಕವಾಗಿ ವೈರಿಗಳೆನಿಸುವ ಹಾವು ಮತ್ತು ಕಪ್ಪೆಗಳು ಮಿತ್ರತ್ವ ಭಾವದಿಂದ ಇದ್ದದ್ದನ್ನು ಕಂಡರನ್ನು. ತುಂಗಾ ನದಿಯ ತೀರದಲ್ಲಿ ಈ ಪುಣ್ಯ ಸ್ಥಳದ ಮಹಿಮೆಯೇ ಇದಕ್ಕೆ ಕಾರಣ ಎಂದು ಭಾವಿಸಿ ಅಲ್ಲಿ ಶಾರದಾಂಬೆಯ ಪೀಠವನ್ನು ಶಂಕರರು ಸ್ಥಾಪಿಸಿದರು. ಶೃಂಗೇರಿ ಶಾರದೆಯನ್ನು ಸ್ತುತಿಸುವ ಶೃಂಗಪುರಾಧೀಶ್ವರಿ ಶಾರದೆ ಎಂಬ ಪದ್ಮಚರಣ್ ಅವರ ಕೃತಿಯನ್ನು ಶಾರದಾ ಸ್ತುತಿಗಾಗಿ ಇಂದು ಆರಿಸಿಕೊಳ್ಳಲಾಗಿದೆ. ಇದೀಗ ಶಾರದಾ ಸ್ತುತಿ. ಶೃಂಗಪುರಾಧೀಶ್ವರಿ ಶಾರದೆ 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 ಶೃಂಗಪುರಾಧೀಶ್ವರಿ ಶಾರದೆ ಶುಭ ಮಂಗಳೆ ಸರ್ವಾಭೀಷ್ಟ ಪ್ರದೇಶ ಶ್ರುತಿ ಗತಿಗಳ ಮಾತೆ ಕರುಣಿ ಸಮ್ಮ ಶ್ರುತಿ